ಶುಭ ಸಂಜೆ. ಇವತ್ತು ನಿನ್ನೆ ನಾನು ಅವರೆಕಾಳು ಸುಲಿಯೋದು ತೋರಿಸಿದ್ದೆ, ಅದನ್ನೇ ನಾನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನನಗೆ ಇದಕ್ಕೆ ಟೈಮ್ ಆಗಲಿಲ್ಲ, ಅದಕ್ಕೆ ಸಂಜೆ ನಾನು ಇತ್ತಾ ಇದ್ದೀನಿ. ಅಂದರೆ ಇದನ್ನು ಹೇಗೆ ಇತ್ಕೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು 8 ಅವರ್ ಅಟ್ಲೀಸ್ಟ್ ನೆನೆಸಿದ್ರೆ ನಮಗೆ ಇತ್ತಕ್ಕಲಿಕ್ಕೆ ಈಸಿ ಆಗುತ್ತೆ, ಅಂದರೆ ಚೆನ್ನಾಗಿ ಬೇಗ ಇತ್ತಕ್ಕಲಿಕ್ಕೆ ಬರುತ್ತೆ. ಇದನ್ನು ಇತ್ಕಿದ ಕಾಳನ್ನ ಈ ಥರ ಬರುತ್ತೆ. ಈ ಕಾಳನ್ನ ನಾವು ಇಟ್ಕಿದ್ಬೇಳೆ ಸಾಂಬಾರು ಮಾಡ್ಬೋದು ಅಥವಾ ಮಿಕ್ಸ್ಚರ್ ಮಾಡ್ಬೋದು. ಎಣ್ಣೆನಲ್ಲಿ ಕರೆದ್ಬಿಟ್ಟು ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ಚರ್ ಮಾಡ್ಬೋದು, ಇಲ್ಲ ಅಂದರೆ ಜಿಲೇಬಿ ಮಾಡ್ಬೋದು, ಒಬ್ಬಟ್ಟು ಮಾಡ್ಬೋದು, ನಮ್ಮ ಇಷ್ಟ ಏನು ಬೇಕಾದರೂ ಮಾಡ್ಬೋದು. ಏನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇಡ್ಲಿ ಮಾಡ್ಬೋದು. ನಾವು ಏನು ಅಡುಗೆ ಮಾಡಿದ್ರು ಎಲ್ಲದಕ್ಕೂ ಅವರೇಕಾಳು ಹಾಕ್ಬೋದು, ನಮ್ಗೆ ಇಷ್ಟ ಅದು. ನಮಗೆ ಇಷ್ಟ, ಕೆಲವರು ಇಷ್ಟ ಆಗುತ್ತೆ, ಕೆಲವರು ಇಷ್ಟ ಆಗಲ್ಲ, ತುಂಬ ಜನಕ್ಕೆ ಇಷ್ಟ ಆಗುತ್ತಂತೂ. ಓಕೆ, ನಾವು ಇಕ್ಕಿ ಆದಮೇಲೆ ಒಂದ್ಸರಿ ಈ ಅವರೇಕಾಳನ್ನ ಚೆಕ್ ಮಾಡಿ ಈ ಥರ ನೋಡಿ ಕಪ್ಪು ಕಪ್ಪು ಒಮ್ಮೊಮ್ಮೆ ಇರುತ್ತೆ, ಇದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಎಲ್ಲ ಆರಿಸ್ಬಿಟ್ಟು ಆಮೇಲೆ ನಾವು ಅದನ್ನು ಯೂಸ್ ಮಾಡಬೇಕು. ಆಮೇಲೆ ನಾವು ಎಲ್ಲ ಸುಲ್ ಈ ಥರ ಇದಕ್ಕೆ ಎಲ್ಲ ಮುಗಿದ ಮೇಲೆ ನಾವು ಈ ಸಿಪ್ಪೆ ಏನು ಮಾಡ್ತೀವಿ ಅಂದರೆ, ನಾವು ಇದನ್ನು ತೊಗೊಂಡೋಗಿ ರೋಡಲ್ಲಿ ಹಾಕ್ತೀವಿ. ರೋಡಲ್ಲಿ ಹಾಕಿದ್ರೆ ಅದನ್ನು ಜನ ತುಳ್ಕೊಂಡು ಓಡಾಡಿದಷ್ಟು ಅಡುಗೆ ಟೇಸ್ಟ್ ಸಾಂಬಾರೆಲ್ಲ ಟೇಸ್ಟ್ ಬರುತ್ತೆ ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ಹಾಗಾಗಿ ನಾವು ಅದನ್ನು ಇವಾಗಲೂ ನಾವು ಅದೇ ಥರ ಫಾಲೋ ಮಾಡ್ತೀವಿ. ಇದೊಂದು 3 ಕೆಜಿಯಷ್ಟು ಅವರೆಕಾಯಿ ನಾನು ಸುಲಿದ್ಬಿಟ್ಟು ನೆನೆಸಿಟ್ಟಿದ್ದೆ. ಇದನ್ನು ಇತ್ತಕ್ಕಲಿಕ್ಕೆ 1 ಅವರ್ ಅಟ್ಲೀಸ್ಟ್ ಬೇಕು. ಮೊದಲು ಇದು ಅವರೆಕಾಳು ಒಂದು ಸೀಸನಲ್ಲಿ ಈ ಟೈಮಲ್ಲಿ ಸಿಗ್ತಾ ಇತ್ತು, ಬರೀ ಮಾರ್ಚ್ ಜನವರಿ ಫೆಬ್ರವರಿ ಮಾರ್ಚ್ ಆ ಟೈಮಲ್ಲಿ. ಇವಾಗ ಯಾವಾಗ ಬೇಕಂದರೂ ಬೆಳೆದ್ಬಿಟ್ಟು ಎಲ್ಲ ಟೈಮಲ್ಲೂ ಸಿಗುತ್ತೆ, ಆದರೆ ಈ ಟೈಮಲ್ಲಿ ಸಿಗೋ ಅಷ್ಟು ಟೇಸ್ಟು ಆ ಟೈಮ್ ಬೇರೆ ಟೈಮಲ್ಲಿ ಸಿಗೋದು ಇರೋದಿಲ್ಲ. ಆಮೇಲೆ ಇದನ್ನು ನಾವು ರೆಡಿ ಈ ಥರ ಇತ್ಕಿ ರೆಡಿ ಆಗಿರೋದು ಕೂಡ ಅಂಗಡಿನಲ್ಲಿ ಸಿಗುತ್ತೆ, ಆದರೆ ನಮಗದು ಇಷ್ಟ ಆಗೋದಿಲ್ಲ. ಅವ್ರು ಹೇಗೆ ಮಾಡಿರ್ತಾರೆ ನಾವು ಮಾಡೋದ್ರಿಂದ ನಮಗೆ ಇಷ್ಟ ಆಗುತ್ತೆ, ಹಂಗಾಗಿ ನಾವೇ ರೆಡಿ ಮಾಡ್ಕೊಳ್ತೀವಿ. ಮತ್ತು ಅವರೇಕಾಳು ಕೂಡ ರೆಡಿ ಒಣಗಿರೋ ಅವರೇಕಾಳು ಕೂಡ ಸಿಗುತ್ತೆ, ಮತ್ತು ಅವರೆ ಬೇಳೆ ಕೂಡ ಸಿಗುತ್ತೆ ನಮಗೆ, ಅದನ್ನು ಕೂಡ ತೊಗೊಂಬಂದು ಅಡುಗೆ ಮಾಡ್ಕೋಬೋದು. ಓಕೆ, ಆದರೆ ಎಲ್ಲದಕ್ಕಿಂತ ಅವರೇಕಾಳು ಕಾಲದಲ್ಲಿ ಅವರೇಕಾಳು ಹಾಕಿ ಅಡುಗೆ ಮಾಡಿದ್ರೇ ಎಲ್ಲ, ಒಂದು ಉಪ್ಪಿಟ್ಟು ಮಾಡಿದಂತೂ ಎಲ್ಲರಿಗೂ ಮಾಮೂಲಿ ಉಪ್ಪಿಟ್ಟು ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ಎಲ್ಲರೂ ಅದಕ್ಕೆ ಹಾಕ್ಬಿಟ್ಟು ಅಂತಾರೆ. ಆದರೆ ಅವರೇಕಾಳು ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾರು ತಿಂದಿಲ್ಲದವರು ಕೂಡ ಇಷ್ಟಪಟ್ಟು ತಿಂತಾರೆ. ಓಕೆ, ಟ್ರೈ ಮಾಡಿ, ಇದನ್ನು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.